ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 126ನೇ ಜಯಂತಿ ಅಂಗವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಅಂಬೇಡ್ಕರ್ ಸಿದ್ಧಾಂತದ ಬಗ್ಗೆ 3 ದಿನಗಳ ಸಮಾವೇಶ ನಡೆಯಿತು. ಅಲ್ಲಿ ನಾನು ಒಂದು ವಿಷಯದ ಬಗ್ಗೆ ವಿಷಯ ಮಂಡನೆ ಮಾಡಲಿಕ್ಕೆ ಅಂತ ಹೋಗಿದ್ದೆ. ಅಂಬೇಡ್ಕರ್ವಾದ ಹಾಗೂ ಅಲ್ಪಸಂಖ್ಯಾತರು ಅನ್ನೋ ವಿಷಯದ ಮೇಲೆ ನನ್ನ ವಿಷಯ ಮಂಡನೆ ಇತ್ತು. ಇಲ್ಲಿ ನಿಮ್ಮ ಮುಂದೆ ತುಂಬ ಮುಖ್ಯವಾಗಿ ನಾನು ಹಂಚ್ಕೋಬೇಕಂತ ವಿಷಯ ಏನು ಅಂತೇಳಿದ್ರೆ, ಸದ್ಯಕ್ಕೆ ಭಾರತದ ಸಾಮಾಜಿಕ ಸಂದರ್ಭದಲ್ಲಿರುವಂಥ ವಾತಾವರಣ ಹೇಗಿದೆ ಅಂತೇಳಿದ್ರೆ, ಮುಸ್ಲಿಮರು ಇಲ್ಲಿನ ಅಣ್ಯರು, ಈ ಭೂಮಿ ಮೇಲೆ ಪ್ರೀತಿ ಇಲ್ಲ, ಭಾರತ ಸಂವಿಧಾನನ ಅವರು ಒಪ್ಪಿಕೊಳ್ತಿಲ್ಲ ಅನ್ನುವಂಥ ಕೆಲವು ಮಾತುಗಳಿದ್ದಾವೆ. ಅದು ತುಂಬ ಮುಖ್ಯವಾಗಿ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ವಿಚಾರಧಾರೆ, ಅವರ ಹೋರಾಟ, ಅವರ ಜೀವನ ಕ್ರಮ, ಅವ್ರ ಸಿದ್ಧಾಂತ, ಅವ್ರ ಚಿಂತನೆಗಳಿತ್ತು, ಅದರ ನಂತರ ಅವರ ವಿಶೇಷವಾಗಿ ಭಾರತ ಸಂವಿಧಾನ ಬರೆದಿದ್ದು, ಹಾಗೆ ಅವರ ಬರಹಗಳು ಇವೆಲ್ಲ ಕೂಡ ಅಮೂಲಾಗ್ರಾಗಿ ನೋಡಿದಾಗ ತುಂಬ ನೇರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಎಲ್ಲ ಕಾಲಘಟ್ಟಗಳಲ್ಲೂ ಅವರ ಎಲ್ಲ ಚಿಂತನೆ ವಿಧಾನಗಳು ಕೂಡ ಮುಸ್ಲಿಮರನ್ನ ಒಳಗೊಂಡೇ ಅವ್ರ ಚಿಂತನ ವಿಧಾನ ಇತ್ತು, ಅವ್ರ ಸಿದ್ಧಾಂತಗಳು ಕೂಡ ಇತ್ತು. ಒಟ್ಟಾರೆ ಭಾರತದ ಶೋಷಿತ ಸಮುದಾಯಗಳ ವಿಮೋಚನೆ ಅನ್ನುವಂಥ ಕಲ್ಪನೆಯಲ್ಲಿ ಮುಸ್ಲಿಮರು ಕೂಡ ಅದು ಒಳಗೊಂಡಿದ್ರು ಅನ್ನೋಂಥ ತುಂಬ ಮುಖ್ಯವಾದಂಥ ಅಂಶ. ಅಲ್ಲಿ ನಾನು ವೈಯಕ್ತಿಕವಾಗಿ ಗಮನಿಸಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಲವಾರು ಜೀವನ ಘಟನಾವಳಿಗಳಲ್ಲೂ ಕೂಡ ಮುಸ್ಲಿಮರ ಭಾಗವಹಿಸುವಿಕೆ ಮತ್ತು ಪಾಲುದಾರಿಕೆ ಇತ್ತು ಅನ್ನುವಂಥದ್ದು. ಇನ್ನೂ ಮುಖ್ಯವಾಗಿ ಏನು ಅಂಬೇಡ್ಕರ್ ಅವರು ಒಂದು ಸಾಮಾಜಿಕ ಹೋರಾಟ ಮಾಡಿದರು, ಉದಾಹರಣೆಗೆ ಚೌಡರಕೆರೆ ಥರದ ಹೋರಾಟ ಆಗಿರ್ಬೋದು, ಪೂನಾ ಫ್ಯಾಕ್ಟ್ರಿನ ಹೋರಾಟ ಆಗಿರ್ಬೋದು, ಈ ಥರದ ಹಲವಾರು ಸಾಮಾಜಿಕ ಪರಿವರ್ತನಕಾರಿ ಹೋರಾಟಗಳಿತ್ತು. ಇವೆಲ್ಲವೂ ಕೂಡ ಮೂಲ ಬಿಂದು ಆಗಿದ್ದೇನು ಅಂತೇಳಿದ್ರೆ, ಆ ಬಿಂದುವೇ 1911ರ ಒಂದು ಘಟನೆ ಆಗುತ್ತೆ. ಸೊ ಆ ಘಟನೆನೇ ಅಂಬೇಡ್ಕರ್ ಅವರ ಹೋರಾಟದ ಮೂಲ ಬಿಂದು ಆಗಿತ್ತು ಅಂತ ನನ್ನ ಅಭಿಪ್ರಾಯ. 1911ರಲ್ಲಿ ಭಾರತದಲ್ಲಿ ಜಾತಿ ಗಣತಿ ಮಾಡಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರ ಯೋಚನೆ ಮಾಡುತ್ತೆ. ಯೋಚನೆ ಮಾಡಿದಾಗ ಅಲ್ಲಿ ಆಗ ಖಾನ್ ಅನ್ನುವಂಥ ಒಬ್ಬ ಮುಸ್ಲಿಂ ಮುಖಂಡರು ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾರೆ. ಏನು ಅಂತೇಳಿದ್ರೆ, ಒಟ್ಟು ಭಾರತದಲ್ಲಿ ನೀವು ಮುಸ್ಲಿಮರು, ಹಿಂದೂಗಳು, ಸಿಖ್ಖರು, ಜೈನರು, ಪಾರ್ಸಿಗಳು ಅಂತೇಳಿ ಜನಗಣತಿ ಮಾಡೋದು ತಪ್ಪಾಗುತ್ತೆ. ಇಲ್ಲಿನ ಹಲವಾರು ಅಸ್ಪೃಶ್ಯ ಜಾತಿಗಳಿದ್ದಾವೆ, ಅದು ಹಿಂದೂ ಧರ್ಮದ ವಿರುದ್ಧವಾಗಿದ್ದಾರೆ, ಹಿಂದೂ ಧರ್ಮದ ಒಳಗಿಲ್ಲ ಅವರು, ಅವ್ರು ಪ್ರತ್ಯೇಕ ಧರ್ಮ ಹಾಗೂ ಜಾತಿಗಳಾಗಿದ್ದಾವೆ ಅಂಥೇಳಿ ಹಿಂದೂಗಳು ಅನ್ನುವಂಥವ್ರಿಗೆ ಪ್ರತ್ಯೇಕವಾಗಿ ಜಾತಿ ಗಣತಿಯಲ್ಲಿ ಸಪರೇಟ್ ಕಾಲಂ ಮಾಡಬೇಕು ಅಂತೇಳಿ ಆಗ ಖಾನ್ ಅವರು 1911ರಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಆ ಒತ್ತಾಯ ಮಾಡಿದ ನಂತರ ಅಲ್ಲಿನ ಬ್ರಿಟಿಷ್ ಸರ್ಕಾರ ಆಗ ಖಾನ್ ಅವರ ಮನವಿಗೆ ಒಪ್ಪಿ ಅಲ್ಲಿ ಜನಗಣತಿ ಮಾಡೋಕ್ಕೆ ಅಂತೇಳಿ ಏನೋ ಒಂದು ಪ್ರೊಸೀಜರ್ ಕಾಲಂ ಆಗುತ್ತೆ. ಆ ಕಾಲಮಲ್ಲಿ ಅಸ್ಪೃಶ್ಯರು ಮತ್ತು ದಲಿತರಿಗೆ ಅಂತ ಸಪರೇಟ್ ಒಂದು ಕಾಲಂ ಮಾಡಿ ಆ ಕಾಲಮ್ ಮೂಲಕನೇ ಅಲ್ಲಿ ಸರ್ವೆ ಕಳಿಸ್ತಾರೆ. ಆ ಸರ್ವೆ ತುಂಬ ಮುಖ್ಯವಾಗಿ 10 ಅಂಶಗಳನ್ನ ಇಡ್ತಾರೆ. 10 ಕ್ವೆಶ್ಚನಿಯರ್ಸಲ್ಲಿ ಪ್ರಶ್ನಾ ಪಟ್ಟಿಯಲ್ಲಿ 10 ಪ್ರಶ್ನೆ ರೈಸ್ ಮಾಡ್ತಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಏನು ಅಂತೇಳಿದ್ರೆ, ಯಾವ ಜಾತಿಯ ಜನ ಹಿಂದೂ ದೇವಸ್ಥಾನಗಳ ಒಳಗೆ ಪ್ರವೇಶ ಇಲ್ಲ ಅನ್ನೋದು ಒಂದು ಕಾಲಂ ಇದೆ. ಎರಡನೇದಾಗಿ, ಹಿಂದೂಗಳ ಒಳಗಿನ ಯಾವ ಜಾತಿಯ ಜನ ಹಸು ಮಾಂಸ ಅಥವಾ ಗೋಮಾಂಸ ತಿಂತಾರೆ ಅನ್ನೋದು ಕೂಡ ಕಾಲಂ ತುಂಬ ಮುಖ್ಯವಾದ 2 ಪ್ರಶ್ನೆ ರೈಸ್ ಆಗುತ್ತೆ. ಈ ಕ್ವೆಶನ್ ಇಯರಲ್ಲಿ ಹೊರಗಡೆ ಜನಗಣತಿ ಹೊರಗಡೆ ಬಂದ ಮೇಲೆ ಒಟ್ಟು ಭಾರತದಲ್ಲಿ 18% ಜನ ನಾವು ಅಸ್ಪೃಶ್ಯರು, ದಲಿತರು, ಹಿಂದೂಗಳಲ್ಲ ಅಂತ ಒಪ್ಕೊಳ್ತಾರೆ. 1911ರಲ್ಲಿ ಬರುವಂಥ ಈ ನೈಜ ಸತ್ಯಾಂಶದ ಘಟನೆಯೇ ಭಾರತದಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದೆ ಅನ್ನೋದಕ್ಕೆ ತುಂಬ ದೊಡ್ಡ ಸಾಕ್ಷಿ ಆಗುತ್ತೆ. ಇಲ್ಲಿ ಅಸ್ಪೃಶ್ಯರು ತುಂಬ ದೊಡ್ಡ ಮಟ್ಟದ ದೌರ್ಜನ್ಯದ ಬಳಕೆ ಒಳಗಾಗಿದ್ದಾರೆ, ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂತ ಒಂದು ಸ್ಪಷ್ಟ ಬ್ರಿಟಿಷ್ ಸರ್ಕಾರ ಕೊಡುವಂಥ ವರದಿನೇ ಆಧಾರ ಆಗುತ್ತೆ. ಆಗ ಖಾನ್ ಒತ್ತಾಯದ ಮೂಲಕ 1911ರಲ್ಲಿ ಬರುವಂಥ ಜಾತಿ ಗಣತಿನೇ ಬಾಬಾ ಅಂಬೇಡ್ಕರ್ ಅವರ ಹೋರಾಟದ ಮೂಲ ಧಾತು ಆಗುತ್ತೆ. ಈ ಅಂಶ ತುಂಬ ಜನಕ್ಕೆ ಬಹುಶಃ ಹೊರಗಡೆ ಗೊತ್ತಿಲ್ಲ. ಒಂದು ಎರಡನೇದಾಗಿ, ಚೌಡರಕೆರೆ ಹೋರಾಟ ಬಾಬಾ ಅಂಬೇಡ್ಕರ್ ಅವರು ಮಾಡ್ತಾರೆ. ಅಲ್ಲಿ ಚೌಡರಕೆರೆಯಲ್ಲಿ ಅಸ್ಪೃಶ್ಯರು ಅಥವಾ ದಲಿತರು ನೀರು ಮುಟ್ಟಬಾರ್ದು ಅಂತೇಳಿ ಒಂದು ಅಸ್ಪೃಶ್ಯ ಆಚರಣೆ ಇರುತ್ತೆ. ಅದನ್ನು ಖಂಡಿಸಿ, ಅದನ್ನು ಧಿಕ್ಕರಿಸಿ ಅಂಬೇಡ್ಕರ್ ಅವರು ಚೌಡರಕೆರೆ ಹೋರಾಟನ ಹಮ್ಮಿಕೊಳ್ತಾರೆ. ಆ ಚೌಡರಕೆರೆ ಹೋರಾಟ ಮಾಡುವಾಗ 100,000 ಜನ ದಲಿತರು ಅಲ್ಲಿ ಸೇರ್ತಾರೆ. ಈ ಕೆರೆ ನಮ್ಮದು, ನಾವು ಕೂಡ ನೀರು ಕುಡಿಯೋಕ್ಕೆ ಯೋಗ್ಯತೆ ಇರುವ ಯೋಗ್ಯ ಅರ್ಹರು ಅಂತೇಳಿ ಅಲ್ಲಿ ಆವಾಗ ಮೇಲ್ಜಾತಿಯ ಸವರ್ಣೀಯ ಜನ, ಬ್ರಾಹ್ಮಣ ಜಾತಿಯ ಜನ ಅಂಬೇಡ್ಕರ್ ಅವರು ಹೋರಾಟ ಮಾಡೋಕ್ಕೆ ಸ್ಥಳಾವಕಾಶ ಕೊಡಲ್ಲ, ಜಾಗ ಕೊಡಲ್ಲ. ಆವಾಗ ಅಲ್ಲಿ ಒಬ್ಬ ಮುಸ್ಲಿಂ ರೈತ ಇರ್ತಾರೆ, ಆ ಚೌಡರ್ ಸುತ್ತಮುತ್ತ ಒಬ್ಬ ರೈತ. ಈ ಸುಮಾರು 25 ಎಕರೆ ಜಮೀನ್ನ ಕಟಾವಿಗೆ ಬಂದು ಬೆಳೆ ತುಂಬ ಚೆನ್ನಾಗಿರುವಂಥ ಒಂದು ಜಮೀನ್ನ ಅಲ್ಲಿ ಅವರು ಆ ಬೆಳೆ ತೆಗೆಯೋಕ್ಕಿಂತ ಮೊದಲೇ ಕಟಾವು ಮಾಡಿ
ನಷ್ಟ ಮಾಡಿಕೊಂಡು ಅಷ್ಟು ಎಕರೆ ಜಮೀನಿಗೆ ಹೋರಾಟ ಮಾಡಕ್ಕೆ ಅಂತೇಳಿ ಕೊಡ್ತಾರೆ, ಕಾಲ ಅವಕಾಶ ಮಾಡಿಕೊಡ್ತಾರೆ. ತುಂಬ ಸ್ಪಷ್ಟವಾಗಿ ಏನು ಹೇಳ್ತಿದೆ ಅಂತೇಳಿದ್ರೆ, ಯಾವ ಅಸ್ಪೃಶ್ಯತೆ ದೌರ್ಜನ್ಯ ಅಸಮಾನತೆ ವಿರುದ್ಧವಾಗಿ ಅಂಬೇಡ್ಕರ್ ಹೋರಾಟ ಮಾಡಬೇಕು ಅಂದ್ಕೊಂಡಿದ್ರು, ಅದಕ್ಕೆ ತುಂಬ ಸ್ಥಳಾವಕಾಶ ಇಲ್ಲದಿದ್ದ ಸಂದರ್ಭದಲ್ಲೂ ಕೂಡ ಒಬ್ಬ ಮುಸ್ಲಿಮರು ಸ್ಥಳಾವಕಾಶ ಮಾಡಿಕೊಡ್ತಾರೆ ಅನ್ನೋದು ಒಂದು ಘಟನೆ. ನಂತರ 1932 ಪೂನಾ ಫ್ಯಾಕ್ಟ್ ದುಂಡುಮೆ ದಿನ ಪರಿಷತ್ತಲ್ಲಿ ಸಭೆ ನಡೆಯುತ್ತೆ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ಮತದಾನ ಪದ್ಧತಿ ಬರಬೇಕು ದಲಿತರಿಗೆ ಅಂತೇಳಿ ಒಂದು ಒತ್ತಾಯ ಮಾಡ್ತಾರೆ. ಅದನ್ನು ಗಾಂಧಿ ಮತ್ತು ಬ್ರಿಟಿಷ್ ಗಾಂಧಿ ಮತ್ತು ಇಲ್ಲಿನ ಸವರ್ಣಿಯರು ಕಾಂಗ್ರೆಸ್ಸಿಗರು ಒಪ್ಪಲ್ಲ ಅದನ್ನು. ಆವಾಗ ಅಲ್ಲಿ ಮುಸ್ಲಿಮರು ತುಂಬ ನೇರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿಂತನೆಗೆ, ಅವರ ಒತ್ತಾಯಕ್ಕೆ ಮುಸ್ಲಿಮರು ಬೆಂಬಲ ಘೋಷಣೆ ಮಾಡ್ತಾರೆ. ಏನು ಭಾರತದ ಮುಸ್ಲಿಂ ಪ್ರತಿನಿಧಿಯಾಗಿ ದುಂಡುಮೆ ದಿನ ಪೂನಾ ಫ್ಯಾಕ್ಟ್ ಪರಿಷತ್ಗೆ ಹೋಗಿದ್ದರು, ಅಲ್ಲಿನ ಮುಸ್ಲಿಮರು ಅದಕ್ಕೆ ಬೆಂಬಲ ಕೊಡ್ತಾರೆ. ಆ ಮುಸ್ಲಿಮರು ಹೇಳುವಂಥ ಒಂದೇ ಒಂದು ಉದಾಹರಣೆ ಏನು, ಒಂದೇ ಒಂದು ಹೇಳಿಕೆ ಏನು ಅಂತೇಳಿದ್ರೆ, ನಮ್ಮ ಪವಿತ್ರ ಖುರಾನಲ್ಲಿ ಒಂದು ಮಾತಿದೆ, ಯಾವುದೇ ಶೋಷಿತ ಸಮುದಾಯಕ್ಕೆ ಅಥವಾ ಜನರಿಗೆ ನೀವು ಸಹಾಯಕರಾಗಿ ನಿಲ್ಲಿ ಅನ್ನೋಂಥ ಒಂದು ಮಾತಿದೆ. ಅದನ್ನು ನೆನೆಸ್ಕೊಂಡು 32 ದುಂಡುಮೆ ದಿನ ಪರಿಷತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳುವಂಥ ಹಕ್ಕೊತ್ತಾಯಕ್ಕೆ ಮುಸ್ಲಿಮರು ಬೆಂಬಲ ಘೋಷಣೆ ಮಾಡ್ತಾರೆ. 4 ತುಂಬ ಮುಖ್ಯವಾದ ಘಟನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂಗಾಳ ಪ್ರಾಂತ್ಯದಲ್ಲಿ ಪಾರ್ಲಿಮೆಂಟಿನ ಪ್ರತಿನಿಧಿಯಾಗಿ ಚುನಾವಣೆ ನಿಂತಬೇಕು ಅಂದಾಗ ಪೂರ್ವ ಬಂಗಾಳ ಡಿವೈಡ್ ಆಗಿ ಬಾಂಗ್ಲಾದೇಶ ಆಗುತ್ತೆ. ಇವರಿಗೆ ಪಾರ್ಲಿಮೆಂಟ್ ಇರಲ್ಲ, ಪಾರ್ಲಿಮೆಂಟ್ ವಿಧಾನಸಭಾ ಪಾರ್ಲಿಮೆಂಟ್ ಕ್ಷೇತ್ರ ಇರಲ್ಲ ನಿಂತ್ಕೊಳ್ಳೋಕ್ಕೆ, ಚುನಾವಣೆಗೆ ನಿಂತ್ಕೊಳ್ಳೋಕ್ಕೆ ಕ್ಷೇತ್ರ ಇರಲ್ಲ. ಆವಾಗ ಅಲ್ಲಿನ ಮುಸ್ಲಿಂ ಲೀಗಿನ ಒಬ್ಬ ಪ್ರತಿನಿಧಿ ಅವರು ರಿಸೈನ್ ಮಾಡಿ ಆ ಕ್ಷೇತ್ರನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡುಗೆ ಕೊಡ್ತಾರೆ. ಅಲ್ಲಿನ ಮುಸ್ಲಿಂ ಲೀಗಿನ ಯಾರು ಪ್ರತಿನಿಧಿ ಆಗಬೇಕಾಗಿತ್ತು, ಕ್ಯಾಂಡಿಡೇಟ್ ಆಗಬೇಕಾಗಿತ್ತು, ಅವ್ರು ಹೇಳೋದು ಒಂದೇ ಒಂದು ಮಾತು ಏನು ಅಂತೇಳಿದ್ರೆ, ನನ್ನಂಥ ಒಬ್ಬ ವ್ಯಕ್ತಿ ಪಾರ್ಲಿಮೆಂಟ್ಗೆ ಹೋಗೋಕ್ಕಿಂತಾನು ನಿಮ್ಮಂಥ ಒಬ್ಬ ವ್ಯಕ್ತಿ ಹೋಗೋದು ತುಂಬ ಅಗತ್ಯ ಇದೆ ಇವತ್ತಿನ ಭಾರತಕ್ಕೆ ಸಮಾಜಕ್ಕೆ. ನಿಮ್ಮ ಮೂಲಕ ನಮ್ಮ ಮುಸ್ಲಿಮರ ವಿಮೋಚನೆ ಕೂಡ ಬಯಸ್ತಾ ಇದ್ದೀವಿ, ಆ ಕಾರಣಕ್ಕೆ ನಿಮ್ಗೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ. ಆ ಪಾರ್ಲಿಮೆಂಟ್ ಅವ್ರು ಬಿಟ್ಕೊಡ್ತಾರೆ. ಈ ಥರ 20-30 ಉದಾಹರಣೆ ಮತ್ತು ಘಟನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಮತ್ತು ಹೋರಾಟದಲ್ಲಿ ನಮ್ಗೆ ಸಿಗುತ್ತೆ. ತುಂಬ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಬರಹಗಳಲ್ಲಿ ಬರ್ಕೊತಾರೆ, ನನಗೆ ಗುರುಸ್ಥಾನದಲ್ಲಿ 3 ಜನ ಇದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಭಗವಾನ್ ಬುದ್ಧ ಒಬ್ಬರು, ಅದ್ರ ಜೊತೆಗೆ ತುಂಬ ಮುಖ್ಯವಾಗಿ ಜೋಪಲಿ ಒಬ್ಬರು, ಹಾಗೆಯೇ ಕಬೀರ್ ದಾಸರು ಕೂಡ ಒಬ್ಬರು. ಕಬೀರ್ ದಾಸರು ಕೂಡ ನನ್ನ ಗುರು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಕೊಂಡಿರುವಂಥ ಸಂದರ್ಭ ಕೂಡ ಇದೆ. ಇವೆಲ್ಲ ಕೂಡ ತುಂಬ ಮುಖ್ಯವಾಗಿ ಈ ನೈಜ ಐತಿಹಾಸಿಕ ಘಟನೆಗಳನ್ನ ನಾವು ಇವತ್ತು ಯಾಕೆ ಅದರ ಬಗ್ಗೆ ಮಾತಾಡಬೇಕಾಗಿದೆ ಅಂತೇಳಿದ್ರೆ, ಇವತ್ತಿನ ದಿವಸ ದಲಿತರು ಮತ್ತು ಮುಸ್ಲಿಮರ ಮಧ್ಯೆ ಏನು ಬಿರುಕು ಆಗ್ತಿದೆ, ಆ ಬಿರುಕನ್ನ ತಡಿಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಅದು ಎಲ್ಲ ಶೋಷಿತ ಸಮುದಾಯಗಳ ಜೊತೆಗೆ ಮುಸ್ಲಿಮರ ವಿಮೋಚನೆ ಕೂಡ ಆಗಿದೆ. ಮುಸ್ಲಿಮರಿಗೆ ಅಲ್ಲಿ ನಿಜವಾದ ಆಗಿರುವಂಥ ಮೂಲಭೂತ ಹಕ್ಕುಗಳನ್ನ ಸೃಷ್ಟಿ ಮಾಡಿಕೊಟ್ಟಿದೆ ಈ ಸಂವಿಧಾನ. ಈ ಸಂವಿಧಾನ ವಾರಸುದಾರರು ಮುಸ್ಲಿಮರು ಕೂಡ ಅಂತ ಹೇಳಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ವಿಚಾರ ಮುಸ್ಲಿಮರಿಗೂ ಕೂಡ ಪಾಲಿದೆ ಅಂತ ಹೇಳಬೇಕಾಗಿದೆ. ತುಂಬ ಮುಖ್ಯವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಏನು ನಡೀತಾ ಅದನ್ನು ನಾವು ತುಂಬ ಮುಖ್ಯ ನೋಡಬೇಕಾಗಿದೆ. ಒಂದು ಡೆಲ್ಲಿ ಜೆಎನ್ ಯೂನಿವರ್ಸಿಟಿಯಲ್ಲಿ ಕನ್ಯಾಕುಮಾರ್ ಮಾಡ್ತಿರುವಂಥ ಒಂದು ಹೋರಾಟಗಳಾಗಿರ್ಬೋದು, ಅಥವಾ ಉಸ್ಮಾನಿ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು ಮಾಡ್ತಿದ್ದ ಹೋರಾಟ ಆಗಿರ್ಬೋದು, ಅಥವಾ ಮಿನೀಶ್ ಮೇವಾನಿ ಅವರು ಊನಾ ಹೋರಾಟ ಆಗಿರ್ಬೋದು, ಹಾಗೆಯೇ ಚಂದ್ರಶೇಖರ್ ರಾವಣ ಮಾಡ್ತಿರುವಂಥ ಹೋರಾಟಗಳಾಗಿರ್ಬೋದು, ಇಷ್ಟು ಹೋರಾಟಗಳು ಕೂಡ ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ಸಂವಿಧಾನದ ಆಧಾರದ ಮೇಲೆ ನಡೆದಿದ್ದು ಕೂಡ ಅಲ್ಲಿ 50%ಕ್ಕಿಂತ ಹೆಚ್ಚು ಭಾಗವಹಿಸಿಕೆ ಮತ್ತು ಪಾಲುದಾರಿಕೆ ಮುಸ್ಲಿಂ ಜನಾಂಗ, ಮುಸ್ಲಿಂ ಸಮುದಾಯ, ಮುಸ್ಲಿಂ ಯುವಕರಿದ್ದಾರೆ ಅನ್ನೋಂಥದ್ದು ನಾವು ತುಂಬ ಮುಖ್ಯ ನೋಡಬೇಕಾಗಿದೆ. ಅಂದರೆ ಯಾವ ದಲಿತ ಹೋರಾಟಕ್ಕೂ ಇದುವರೆಗಿನ 70 ಸ್ವತಂತ್ರ ಕಾಲಘಟ್ಟದ ಯಾವ ದಲಿತ ಮತ್ತು ಶೋಷಿತ ಅಸ್ಪೃಶ್ಯ ಹೋರಾಟಗಳಲ್ಲೂ ಕೂಡ ಎಲ್ಲ ಹೋರಾಟಗಳಲ್ಲೂ ಕೂಡ ಮುಸ್ಲಿಮರ ಭಾಗವಹಿಸೋಕೆ ಇತ್ತು, ಪಾಲುದಾರಿಕೆ ಇತ್ತು ಅಂತ. ಇವತ್ತೇನು ಗೋತ್ಯ ನಿಷೇಧ ಕಾಯ್ದೆ ತರಬೇಕು ಅಂತೇಳಿ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಿದೆ. ಅದರಲ್ಲೂ ಕೂಡ ತುಂಬ ಮುಖ್ಯವಾಗಿ ನೋವು ಮತ್ತು ಪೆಟ್ಟಿನುವಂಥವ್ರು ಮುಸ್ಲಿಮರು ಹಾಗೂ ದಲಿತರೇ ಆಗಿದ್ದಾರೆ. ಈ ಭಾರತದ ದಲಿತರು ಮತ್ತು ಮುಸ್ಲಿಮರಿಗೆ ಅವಿನಾಭಾವ ಸಂಬಂಧ ಇದೆ. ಮೂಲತಃ ಇವರೆಲ್ಲರೂ ಕೂಡ ಮೂಲ ಒಂದೇ ಜನಾಂಗದಿಂದ ಬಂದಿರುವಂಥರಾಗಿದ್ದಾರೆ. ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಥರ ಭಾರತದ ಮುಸ್ಲಿಮರು 99% ಮುಸ್ಲಿಮರು ಭಾರತದ ಅಸ್ಪೃಶ್ಯ ಜಾತಿಗಳಿಂದ ಮತಾಂತರ ಆಗಿರುವಂಥವ್ರು ಅಂತ ಹೇಳ್ತಾರೆ. ಸೊ ಅವೆಲ್ಲವೂ ಕೂಡ ನಮಗೆ ಇವತ್ತು ಸಾಂಸ್ಕೃತಿಕವಾಗಿ ಒಂದು ದಲಿತ ಮುಸ್ಲಿಮ್ಸ್ ಯೂನಿಟಿ ತರುವಂತಹ, ಸಾಮಾಜಿಕವಾಗಿ ಜಾಗೃತಿ ಆಗುವಂತಹ, ಜೊತೆಗೆ ರಾಜಕೀಯವಾಗಿ ಒಂದಾಗಿ ನಮ್ಮ ಅಧಿಕಾರ ಪಡೆಯುವಂಥ ಒಂದು ನಿಟ್ಟಿನಲ್ಲಿ ನಾವು ಸಾಗಬೇಕಾಗಿದೆ. ಇದನ್ನು ಇಂಥ ನೈಜ ಅಂಬೇಡ್ಕರ್ ವಾದನ, ಸಂವಿಧಾನನ, ಅಂಬೇಡ್ಕರ್ ಬರಹಗಳನ್ನ ಮುಸ್ಲಿಂ ಸಮಾಜ ಮತ್ತು ಸಮುದಾಯ ಇನ್ನೂ ಜಾಗೃತಿ ಆಗಬೇಕಾದ್ರೆ ಓದಬೇಕಾಗಿದೆ. ವಿಶೇಷವಾಗಿ ಯುವಜನ ಇದ್ರ ಬಗ್ಗೆ ಒಂದು ಮತ್ತಷ್ಟು ಅರಿವು ಪಡ್ಕೋಬೇಕಾಗಿದೆ. ಈ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ನಮ್ಮದು ಕೂಡ ಆಗಿದೆ ಅಂತೇಳಿ ಮುಸ್ಲಿಮರು ಸ್ವೀಕಾರ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ದಲಿತ ಮತ್ತು ಮುಸ್ಲಿಮರ ಸಾಮಾಜಿಕ ಚಳವಳಿ ಹೋರಾಟ ಆಗಬೇಕಾಗಿದೆ, ಅಧಿಕಾರ ಪಡಿಬೇಕಾಗಿದೆ, ನಮ್ಮ ಹಕ್ಕು ಮತ್ತು ಸವಲತ್ತು ನಾವು ಪಡಿಬೇಕಾಗಿದೆ, ಅದು ಸಂಸದೀಯ ಪ್ರಜಾಪ್ರಭುತ್ವ ಒಳಗೆ ಆಗಬೇಕಾಗಿದೆ. ನಮಸ್ಕಾರ.